ಮಾಲಿಕೆ ಎರಡು ಪುಸ್ತಕ ಪರಿಚಯ ಹನ್ನೊಂದು ತಿಂಗಳ ವಿಶೇಷ ಸಕ್ರಿಯ ಲೇಖಕಿಯರು ಪುಸ್ತಕದ ಹೆಸರು ಕರ್ತು ಲೇಖಕರು ಶ್ರುತಿ ಪಿಎಸ್ ಅಭಿಪ್ರಾಯ ತೇಜಸ್ವಿನಿ ಹೆಗಡೆ ಓದುತ್ತಿರುವವರು ಸಿಂಧು ಜಗನ್ನಾಥ್ ನನ್ನನ್ನು ಬಹಳ ಪ್ರಭಾವಿಸಿದ ಪುಸ್ತಕಗಳಲ್ಲಿ ಶ್ರುತಿ ಬಿಎಸ್ ಅವರ ಅನುಭವದ ಕಥನವಾದ ಬದುಕು ದಿಕ್ಕ ಬದಲಿಸಿದ ಆಸ್ಟಿಯೋಸರ್ಕೊಮ್ಮಾ ಪುಸ್ತಕವೂ ಒಂದು ಅಂತೆಯೇ ಅವರ ಮೊತ್ತ ಮೊದಲ ಕಾದಂಬರಿ ಕರ್ತುವು ಬಿಡುಗಡೆಗೊಂಡಾಗ ಸಹಜ ಕುತೂಹಲ ಮೂಡಿತ್ತು ಅಂತೂ ಇಂದು ಓದಲು ತೊಡಗಿ ಮೂರ್ನಾಲ್ಕು ತಾಸುಗಳಲ್ಲಿ ಪೂರ್ತಿ ಮುಗಿಸಿದ್ದು ಆಯಿತು ಒಂದು ರೀತಿಯಲ್ಲಿ ಇದು ಅವರದೇ ಆತ್ಮಕಥನದ ಮತ್ತೊಂದು ಮಗ್ಗಲು ಎನ್ನಬಹುದೇನೋ ಪುಟ್ಟ ಕಾದಂಬರಿಯನ್ನು ಓದುವಾಗ ಬೇಂದ್ರೆಯಜ್ಜನ ಯುಗಾದಿ ಕವಿತೆಯ ನಿತ್ಯಗೊಮ್ಮೆ ನಿತ್ಯ ಮರಣ ಎದ್ದ ಸಲ ನವೀನ ಜನನ ಸಾಲು ಆಗಾಗ ನೆನಪಾಯಿತು ಪ್ರಸ್ತುತ ಜಗತ್ತಿನಲ್ಲಿ ಸಕಲ ಜೀವಿಗಳ ಅದರಲ್ಲೂ ವಿಶೇಷವಾಗಿ ಮನುಷ್ಯರ ಬದುಕನ್ನು ಅಲ್ಲೋಲ ಕಲ್ಲೋಲ ಮಾಡುತ್ತಿರುವ ಪುಟ್ಟ ವೈರಸ್ಸು ನೆನಪಾಗುತ್ತದೆ ಬ್ರೈನ್ ಈಟಿಂಗ್ ಅಮೀಬಾ ಅದರಕ್ಕಿರುವ ಚಿಕಿತ್ಸೆಗಳು ಪರಿಣಾಮಗಳು ಪ್ರೀತಿ ಸಾಂಗತ್ಯ ವಿರಹ ಮಮತೆ ಔದಾರ್ಯ ಇವೆಲ್ಲವುಗಳನ್ನು ಒಂದು ಚಂದದ ಚೌಕಟ್ಟಿನಂತೆಯೇ ಉಪಯೋಗಿಸಿ ಅದರೊಳಗೆ ಹುಟ್ಟು ಸಾವು ಇವುಗಳ ನಡುವಿನ ಬದುಕಿನ ರಹಸ್ಯ ಅನಿಶ್ಚಿತತೆಯೊಳಗಿನ ಚೆಲುವು ಮತ್ತು ಖಚಿತತೆಯಲ್ಲಿರುವ ಶೂನ್ಯತೆ ವಿಜ್ಞಾನ ಮತ್ತು ಆಧ್ಯಾತ್ಮದ ನಡುವಿನ ಬಂಧ ಇವೆಲ್ಲವನ್ನೂ ಗಾಢವಾಗಿ ತುಂಬಿಕೊಡುವ ಪ್ರಯತ್ನ ಮಾಡಲಾಗಿದೆ ಒಮ್ಮೊಮ್ಮೆ ಇದು ಸಣ್ಣ ತಂಬಿಗೆಯಲ್ಲಿ ಸಂಪೂರ್ಣವಾದ ಸಾಗರವನ್ನು ತುಂಬಿಡಲು ಹೊರಟಂತೆಯೂ ಭಾಸವಾಗುವುದು ಕಾದಂಬರಿಯ ಕತೆ ಏಕ ವ್ಯಕ್ತಿಯನ್ನೇ ಕೇಂದ್ರೀಕರಿಸಿಕೊಂಡು ಆತನ ಸುತ್ತಲೇ ನೇಯ್ದು ಆತನ ಮೂಲಕ ಹಲವು ಉದಾತ್ತ ಆಲೋಚನೆಗಳನ್ನು ಹರಡುತ್ತಾ ಸಾಗುತ್ತದೆ ಸಂಬಂಧಗಳಲ್ಲಿ ಸಮಯಕ್ಕಿಂತ ಕನೆಕ್ಷನ್ ಮುಖ್ಯ ಇರಬೇಕು ಧೈರ್ಯ ಅನ್ನೋದು ನಮ್ಮೊಳಗೆ ಇರೋದೇ ಕೆಲವೊಮ್ಮೆ ಅದಕ್ಕೆ ಕನ್ನಡಿ ಹಿಡಿಯುವುದಕ್ಕೆ ಬೇರೆಯವರ ಅವಶ್ಯಕತೆ ಬೀಳುತ್ತದೆ ಅಷ್ಟೇ ಬದಲಾವಣೆ ಮಾತ್ರ ಸ್ಥಿರವಾದದ್ದು ನಿಜ ಮತ್ತು ಒಮ್ಮೊಮ್ಮೆ ಆ ಬದಲಾವಣೆಯ ಸಮಯದಲ್ಲಿ ನೋವು ಬರುವಂಥದ್ದು ಸಹಜ ಆದರೆ ಅದರ ಅಂತ್ಯ ಸದಾ ಸುಂದರವಾಗಿರುತ್ತದೆ ಎಂಬ ಮಾತೊಂದನ್ನು ಈ ಕಾದಂಬರಿಯ ಪಾತ್ರವೊಂದು ಹೇಳುತ್ತದೆ ಆದರೆ ಎಲ್ಲ ಬದಲಾವಣೆಗಳ ಅಂತ್ಯ ಸುಂದರವೇ ಆಗಿರುತ್ತದೆ ಎನ್ನಲಾಗದು ಎಷ್ಟೋ ಸಲ ಅದು ಬಹಳ ತ್ರಾಸದಾಯಕವಾಗಿಯೂ ಉಳಿದು ಬಿಡಬಹುದು ನಾವು ಹೊಂದಿಕೊಂಡು ಮಾಗುವವರೆಗೂ ಕಾದು ಕಡೆಗೊಂದು ಪಾಠವಾಗಿ ಅನುಭವವಾಗಿಯೂ ಇರಬಹುದು ಹೀಗೆ ಹತ್ತು ಹಲವು ವಿಧದಲ್ಲಿ ಭಿನ್ನ ದೃಷ್ಟಿಕೋನದಲ್ಲಿ ನಮ್ಮನ್ನು ಆಲೋಚಿಸುವಂತೆ ಮಾಡುವ ಸಂಭಾಷಣೆಗಳು ಸಂದರ್ಭಗಳು ಈ ಕಾದಂಬರಿಯುದ್ದಕ್ಕೂ ದೊರಕುತ್ತವೆ ಬದುಕನ್ನು ಕಳೆದುಕೊಳ್ಳುವುದಕ್ಕಿಂತ ದೊಡ್ಡ ಭಯ ಯಾವುದು ಎಂಬ ಪ್ರಶ್ನೆ ಇಲ್ಲಿ ಬರುತ್ತದೆ ನಿಜ ಇದಕ್ಕಿಂತ ದೊಡ್ಡ ಭಯ ಇರಲಾರದೇನೋ ಆದರೆ ಈ ಭಯ ಬದುಕನ್ನು ಪ್ರೀತಿಸುವವರಿಗಷ್ಟೇ ಆಗಬಹುದು ಇದರಿಂದ ವಿಮುಕ್ತರಾಗಿರುವವರಿಗೆ ಬದುಕೇ ಒಂದು ಭಯವಾಗಿಯೂ ಕಾಡಬಹುದು ಈ ಕಾದಂಬರಿಯಲ್ಲಿ ನನ್ನ ಗಮನ ಸೆಳೆದ ಮತ್ತೊಂದು ಬಹುಮುಖ್ಯ ಅಂಶವೆಂದರೆ ಗಂಡು ಹೆಣ್ಣಿನ ನಡುವಿನ ಸಂಬಂಧಗಳಿಗೆ ಅವರು ಕೊಟ್ಟ ವಿಶೇಷ ಘನತೆ ನಮ್ಮ ಸಮಾಜದಲ್ಲಿ ಬಹುತೇಕರು ಇನ್ನೂ ಓರ್ವ ಹುಡುಗಿಯ ನಡುವೆ ಕೇವಲ ದೈಹಿಕ ಆಕರ್ಷಣೆಯೊಂದೇ ಇರುತ್ತದೆ ಅಪ್ಪಟ ಸ್ನೇಹ ಆ ಮೂಲಕ ಬೆಸೆದಿರುವ ಒಂದು ಆತ್ಮೀಯ ನಂಟು ಇರಲು ಸಾಧ್ಯವಿಲ್ಲ ಎಂದೇ ನಂಬಿರುತ್ತಾರೆ ಅಂತಹ ಒಂದು ಸುಂದರ ಸಂಬಂಧವನ್ನು ಕರ್ತುವಿನಲ್ಲಿ ನಾವು ಕಾಣಬಹುದು ಮತ್ತು ಆ ಸ್ನೇಹವನ್ನು ಮನಸಾರೆ ಒಪ್ಪಿಕೊಂಡ ಸಂಶಯಿಸದ ಸಂಗಾತಿಗಳನ್ನು ಕೂಡ ಕಾಣುತ್ತೇವೆ ಕಾದಂಬರಿಯಲ್ಲಿ ಓದುವಾಗ ಇದೆಲ್ಲ ಯುಟೋಪಿಯನ್ ಅನಿಸಬಹುದು ಆದರೆ ಮನಸ್ಸಿನೊಳಗೆ ಕಲ್ಮಶವಿಲ್ಲದಿದ್ದರೆ ಯಾವುದೂ ಅಸಾಧ್ಯವಿಲ್ಲ ಮೊದಲ ಪ್ರಯತ್ನದಲ್ಲಿಯೇ ಶ್ರುತಿಯವರು ಸಾಮಾಜಿಕ ಕಾದಂಬರಿಯ ಎಳೆಯೊಳಗೆ ಆಧ್ಯಾತ್ಮ ಬದುಕು ಸಾವಿನ ಕುರಿತು ವಿಭಿನ್ನ ಹೊಳಲನ್ನು ಕೊಡುವ ಪ್ರಯತ್ನ ಮಾಡಿದ್ದಾರೆ ಹುಟ್ಟು ಸಾವು ಬದುಕು ಕ್ವಾಂಟಮ್ ಫಿಸಿಕ್ಸ್ ಮೈಕ್ರೋಬಯಾಲಜಿ ಇವೆಲ್ಲವನ್ನೂ ಏಕಸೂತ್ರದಲ್ಲಿ ಪೋಣಿಸಲು ಯತ್ನಿಸಿರುವ ಅವರ ಸಾಹಸಕ್ಕೆ ಕುಶಲತೆಗೆ ಅಭಿನಂದನೆಗಳು ಓದಿ ಆನಂದಿಸಿ ಧನ್ಯವಾದಗಳು